ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೇ 10, 2023 ನಡೆಯಲಿರುವ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ವೇಗೋಪಾಲ ಕೃಷ್ಣ ಪರ ಮತಯಾಚನೆ ಮಾಡಿದರು. ಇಂದು ಪಟ್ಟಣ ಪಂಚಾಯತಿ ಸದಸ್ಯರಾದ ಎಸ್ ಖಾದರ್, ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಪ್ರಕಾಶ್ ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಪಟ್ಟಣದ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಭಾವಚಿತ್ರ, ಚಿಹ್ನೆ ಮತ್ತು ಕ್ರಮ ಸಂಖ್ಯೆಯುಳ್ಳ ಪಾಂಪ್ಲೆಟ್ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು. ವರದಿಗಾರರು ಶೇ ಟು ಜೆಡ್ ಟಿವಿ ಮೊಳಕಾಲ್ಮೂರು. ಆಮೇಲೆ ತಿಂಗಳ ನಿನ್ನೆ ಹೆಸರಿಗೆ ಅಕೌಂಟ್ಗೆ 2,000 ಬರ್ತದೆ, ವರ್ಷಕ್ಕೆ 24,000 ಬರ್ತದೆ. ಆಮೇಲೆ ಗೌರ್ಮೆಂಟ್ ಬಸ್ ಎಲ್ಲಾದ್ರೂ ಹೋಗ್ಬೋದು, ಬಳ್ಳಾರಿಗೆ ಹೋಗ್ಬೋದು, ದುರ್ಗಕ್ಕೆ ಹೋಗ್ಬೋದು, ರಾಜ್ಗೆ ಹೋಗ್ಬೋದು, ಎಲ್ಲಾದ್ರೂ ಫ್ರೀ. ಇತ್ತೀಚೆಗೆ ನಡೀತಕ್ಕಂತ ವಿಧಾನಸಭಾ ಚುನಾವಣೆ ಪ್ರಯುಕ್ತ ಇವತ್ತು ಮೊಳಕಾಲ್ಮೂರು ಪಟ್ಟಣದ ಎಲ್ಲ ಮುಖಂಡರು ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಎನ್ ವೈ ಗೋಪಾಲ ಕೃಷ್ಣರವರಿಗೆ ಹಸ್ತದ ಗುರುತಿಗೆ ಮತ ಹಾಕಬೇಕಂತ ಹೇಳ್ಬಿಟ್ಟು ನಾವು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗದೇ ಇರತಕ್ಕಂಥ ಕೆಲಸ ಕಾರ್ಯಗಳು ಈ 10 ವರ್ಷದಲ್ಲಿ ನಡೆದಿವೆ. 10 ವರ್ಷಗಳಿಂದ ನಿರಂತರವಾಗಿ ಮೊಳಕಾಲ್ಮೂರು ಪಟ್ಟಣದಲ್ಲಿರ್ತಕ್ಕಂಥ ಜನ ಸಮುದಾಯಗಳು ಇವತ್ತು ತುಂಬ ಅನ್ಯಾಯಕ್ಕೊಳಗಾಗಿವೆ. ಆ ಅನ್ಯಾಯದ ವಿರುದ್ಧ ಮತ ಚಲಾಯಿಸಬೇಕಂತೇಳಿ ನಾವೆಲ್ಲ ಮತದಾರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಹರಿಜನರು, ನಾಯಕರು, ಮುಸ್ಲಿಂ ಬಾಂಧವರು, ಯಾದವ ಸಮಾಜದವರು, ಸಕುಳಸಾಲಿ ಸಮಾಜದವರು, ಪದ್ಮಸಾಲಿ ಸಮಾಜದವರು ಈ ಬಾರಿ ಮೊಳಕಾಲ್ಮೂರು ಪಟ್ಟಣದಲ್ಲಿ ಇವತ್ತು ವಿಶೇಷವಾಗಿ ಎನ್ ವೈ ಗೋಪಾಲ ಕೃಷ್ಣ ಅವರವರಿಗೆ ಅಭೂತಪೂರ್ವಕವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಬೆಂಬಲಕ್ಕೆ ಪ್ರತಿಯಾಗಿ ಎನ್ ವೈ ಗೋಪಾಲ ಕೃಷ್ಣರವರು ಜಯಶೀಲರಾದ ನಂತರ ಎಲ್ಲ ಜಾತಿ ಜನಾಂಗಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಮತದಾರರಿಗೆ ಭರವಸೆ ನೀಡ್ತಾ ಇದ್ದೀವಿ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.